ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಈ ದಿವಸ ಕರ್ತನು ಆತನ ಸನ್ನಿಧಾನದಲ್ಲಿ ಬರುವುದಕ್ಕೂ ಆತನ ಸನ್ನಿಧಾನ ಆರಾಧನೆ ಮಾಡುವುದಕ್ಕೂ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಕರ್ತನು ಕೊಟ್ಟಂತ ಆರೋಗ್ಯಕ್ಕಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ನಾಳೆ ದಿವಸ ಕರ್ತನ ಮೇಜಿನ ಆರಾಧನೆ ಬಂದುಬಿಟ್ಟು ಕರ್ತನ ಮೇಜಿನ ಆರಾಧನೆ ಅಂತ ಹೇಳಿದ ಕೂಡಲೇ ನಮ್ಗೆ ಅನೇಕರಲ್ಲಿ ಒಂದು ಒಳಗಡೆಯಿಂದ ಸಿದ್ಧತೆ ಪ್ರಾರಂಭವಾಗ್ತದೆ, ಒಂದು ಒಳಗಡೆಯಿಂದ ಭಯಭಕ್ತಿ ಪ್ರಾರಂಭವಾಗ್ತದೆ. ಯಾಕೆಂದ್ರೆ ಆತನ ದೇಹದ ಮುಂದೆ ರಕ್ತದ ಮುಂದೆ ಆತನ ಯಾವ ರೀತಿ ನಿಲ್ಲಬೇಕು ಅಂತ ಹೇಳಿದಾನೆ. ಯೋಗ್ಯರಾಗಿ ನಾವು ನಿಲ್ಲಬೇಕು. ನಾವೆಷ್ಟೇ ದೇವರನ್ನ ನಂಬಿ ಎಷ್ಟೇ ವರ್ಷಗಳು ಎಷ್ಟು ತಿಂಗಳುಗಳು ಎಷ್ಟೇ ವರ್ಷಗಳು ಕಳೆದರೂ ಕೂಡ ಆ ಕರ್ತನ ಮೇಜಿನಲ್ಲಿ ಬರುವಾಗ ನಮಗೆ ಭಯಭಕ್ತಿ ಇದೆ ಅನ್ನೋದಾದ್ರೆ ದೇವರ ಭಯ ಆತನ ಜ್ಞಾನದಡೆ ನಮ್ಮನ್ನು ನಡೆಸುವ. ಒಂದು ವೇಳೆ ಆ ಭಯ ಇಲ್ಲದೆ ನಾವು ನಾರ್ಮಲ್ ಆಗಿ ನಮಗೆ ಸಿಕ್ಕುವಂತ ಚಿಕ್ಕನ್ನು ಮಟ್ಟನ್ನು ಅದೇ ರೀತಿಯಲ್ಲಿ ಮಟ್ಟನ್ ಬೀರ ಚಿಕ್ಕನ್ ಬೀರ ರೀತಿಯಲ್ಲಿ ಕೈ ಹಾಕಿ ತಿಂತಾ ಇದ್ದೀನಿ ಅಂದ್ರೆ ಆ ದೇವರ ಭಯ ಇಲ್ಲ ಎಂದು ಅರ್ಥ. ಅಲ್ಲೆಲುಯ್ಯ. ಅದಕ್ಕೋಸ್ಕರವಾಗಿ ಪ್ರತಿ ಸಾರಿ ಕೂಡ ಆಚನ ಮುಂದೆ ಆಚನ ಕರ್ತನ ಮೇಜಿನ ಬರುವ ಮುಂದೆ ಬರುವಾಗ ಅದನ್ನು ಭಯ ಪಟ್ಕೊಂಡು ನಡುಕೊಂಡು ಎಲ್ಲೋ ದೂರದಿರಲಿ ಅಂತ ಅನ್ಕೊಂಡು ಹೇಳ್ತಾ ಇಲ್ಲ. ಭಯ ಭಕ್ತಿಯಿಂದ ಸೇವಿಸುವವರಾಗ್ರಿ. ಅದರ ಮುಖಾಂತರವಾಗಿ ಒಂದು ದೊಡ್ಡ ಆಶೀರ್ವಾದ ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆ ಅದು ಚಲಿಸುವಂತದ್ದಾಗಿದೆ ಅನ್ನೋದನ್ನ ಅದಕ್ಕಾಗಿಯೇ ಆತನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಅದರ ಪರಿಶುದ್ಧ ಯಾಕಂದ್ರೆ ಈ ಭಾಗ್ಯ ಅನೇಕ ಜನರಿಗೆ ಸಿಕ್ಕಿಲ್ಲ. ಹಳೆ ಒಡಂಬಡಿಕೆಯಲ್ಲಿರುವಂತ ಅವರಿಗೆ ಅದರ ವಿಚಾರವೇ ಗೊತ್ತಿಲ್ಲ. ಆದ್ರೆ ಕರ್ತನು ನಮಗೆ ಆ ಒಂದು ಕೃಪೆಯನ್ನು ಕೊಟ್ಟಿದ್ದಾನೆ. ಕರ್ತನಿಗೆ ಸ್ತೋತ್ರ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ನಿನ್ನೆ ಮೊನ್ನೆ ದಿವಸ ಕರ್ತನು ಮಹಾಕೃಪೆಯಿಂದ ನಮ್ಮನ್ನ ಅಲ್ಲಿ ಆ ಮೀಟಿಂಗ್ ಅಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಲವಾಗಿ ಕರ್ತನು ನಡೆಸಿದನು. ಆ ಸಭೆಯ ಸಭಾಪಾಲಕರು ಮತ್ತು ಸಭೆಯ ಎಲ್ಲ ಜನರು ಕೂಡ ಸಂತೋಷವಾಗಿ ದೇವರ ಪ್ರಸನ್ನತೆಯಲ್ಲಿ ದೇವರ ಒಂದು ಅಭಿಷೇಕದಲ್ಲಿ ತುಂಬಲ್ಪಟ್ಟವರಾಗಿ ವಾಕ್ಯದಿಂದ ತುಂಬಲ್ಪಟ್ಟವರಾಗಿ ದೇವರು ನಡೆಸಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅಲ್ಲಿ ದೇವರು ನನಗೆ ಕೊಟ್ಟಂತ ಒಂದು ಪ್ರಕಟಣೆಯನ್ನ ನಿಮ್ಮ ಮುಂದೆ ನಾನು ಇಡಲು ಬಯಸುತ್ತೇನೆ. ಕರ್ತನು ಈ ಒಂದು ಪ್ರಕಟಣೆ ಮುಖಾಂತರವಾಗಿ ನಿಮ್ಮನ್ನು ಕೂಡ ದೇವರು ಯಾವ ರೀತಿಯಲ್ಲಿ ನಮ್ಮನ್ನ ಮಾನ್ಯವಾಗಿ ನೆನೆಸಿದ್ದಾನೆ, ದೇವರು ಯಾವ ರೀತಿಯಲ್ಲಿ ನಮ್ಮನ್ನ ಮತ್ತೆ ತಿರುಗಿ ಆತನ ರಾಜ್ಯಕ್ಕೆ ತಂದಿದ್ದಾನೆ, ರಾಜ್ಯದಲ್ಲಿ ಸ್ಥಾಪಿಸಿದ್ದಾನೆ, ಬಾಧ್ಯತೆಯನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳೋದು. ಯಾಕೆಂತಂದ್ರೆ ನೋಡ್ರಿ, ನಾವು ಪ್ರಾರಂಭದಲ್ಲಿ ಆದಾಮನನ್ನ ದೇವರು ಯಾವ ರೀತಿ ಸೃಷ್ಟಿ ಮಾಡಿದ್ರು, ತನ್ನ ಕರಗಳಿಂದ ಮಣ್ಣನ್ನ ತೆಗೆದುಕೊಂಡು ಆತನ ರೂಪವನ್ನ ತನ್ನ ಕೈಯಿಂದಲೇ ಚಿತ್ರಿಸುವುದಕ್ಕೆ ಪ್ರಾರಂಭಿಸಿದನು. ನಮಗೆ ತೋರಿಸುವಾಗ ನಾವು ಯೂಟ್ಯೂಬ್ ಅಲ್ಲೋ ಅಥವಾ ಯಾವುದೋ ಒಂದು ಇದರಲ್ಲಿ ವಿಡಿಯೋದಲ್ಲಿ ನಾವು ನೋಡ್ತೇವೆ, ಆ ಮಣ್ಣಿನ ಒಂದು ಇದಕ್ಕೆ ಅದಕ್ಕೆ ಯಾವುದೇ ರೀತಿಯ ಒಂದು ಏನೋ ಆಕಾರ ಅಥವಾ ಒಂದು ಸರಿಯಾದ ರೀತಿಯ ಒಂದು ಚಿತ್ರಣ ಇರೋದಿಲ್ಲ. ಆದ್ರೆ ದೇವರು ಉಂಟು ಮಾಡುವಾಗ ಆತನ ಕಣ್ಣುಗಳ ವಿಚಾರವಾಗಿ, ಆತನ ಕಿವಿಗಳ ವಿಚಾರವಾಗಿ, ಕೂದಲಿನ ವಿಚಾರವಾಗಿ, ದೇಹದ ವಿಚಾರವಾಗಿ ಬಹಳ ಸೌಂದರ್ಯದಲ್ಲಿ ಉಂಟು ಮಾಡಿರುತ್ತಾನೆ. ಯಾಕೆ ಇದು ಯಾವ ರೀತಿಯಲ್ಲಿ ನಾವು ಹೇಳಬಹುದು? ದೇವರು ತನ್ನ ಸಾರೂಪ್ಯದಲ್ಲಿ ಅವರನ್ನು ಉಂಟು ಮಾಡಿದನು. ಅಲ್ಲೆಲುಯ್ಯ. ತನ್ನ ಸೌಂದರ್ಯವನ್ನ ಎಲ್ಲಿ ಕೊಟ್ಟನೋ, ಆತನ ಆತ್ಮ ಪ್ರಾಣ ಶರೀರದಲ್ಲಿ ತುಂಬಿದನೆಂದು ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಅಷ್ಟು ಪವರ್ಫುಲ್ ಆಗಿ ಒಬ್ಬ ಮನುಷ್ಯನನ್ನು ಉಂಟು ಮಾಡಿದನು. ಸೈತಾನನನ್ನೇ ಎಲ್ಲ ನಾವು ಆ ಒಂದು ವಜ್ರ ವೈಢೂರ್ಯಗಳಿಂದ ಉಂಟು ಮಾಡಬೇಕಾದ್ರೆ ತನ್ನ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಭಾಗ್ಯಸ್ಥರನ್ನ ಕರ್ತನು ಯಾವ ರೀತಿ ಉಂಟು ಮಾಡಬೇಕು? ಅಲ್ಲೆಲುಯ್ಯ. ಆದ್ರೆ ಆತನು ಒಂದು ಏನನ್ನ ಮಾಡಿದಾನೆ ನೋಡುವಾಗ, ಆತನು ಎಲ್ಲ ಆ ಒಂದು ಬಲವನ್ನ ಆ ಸಮಯದಲ್ಲಿ ಆತನಿಗೆ ಕೊಡ್ಲಿಲ್ಲ. ಆತನಿಗೆ ಏನ್ ಬಯಕೆ ಇತ್ತು? ಈ ಮಣ್ಣಿನ ಘಟಕದ ಒಳಗಡೆ ನಾನಿರಬೇಕು, ನಾನಿದ್ರೆ ಮಾತ್ರನೇ ನೀನು ಬಲ ಹೊಂದಲು ಸಾಧ್ಯ, ಸೈತಾನನ್ನು ಜಯಿಸಲು ಸಾಧ್ಯ. ಅಲ್ಲೆಲುಯ್ಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪಾದಾಮನನ್ನ ಉಂಟು ಮಾಡಿ, ಆದಾಮನ ಉಂಟಿದ ನಂತರ ಈಗ ಆ ಒಂದು ಮಣ್ಣಿನ ಘಟಕದ ಒಳಗಡೆ ಜೀವ ಬರಬೇಕು. ಜೀವ ಬರಬೇಕು ಅಂತಂದಾಗ ಆ ಜೀವ ಯಾರ ಒಳಗಡೆ ಇದೆ? ಯೇಸುವಿನ ಒಳಗಡೆ, ದೇವರ ಒಳಗಡೆ ಇದೆ. ಆತನು ಆ ಮಣ್ಣಿನ ಘಟಕದ ಒಳಗಡೆ ಜೀವವನ್ನ ಊದಿದನೆ ಎಂದು ನಾವು ನೋಡ್ತಾ ಇದ್ದೇವೆ. ಊದಿದ ಕೂಡಲೇ ಆತನು ಕಣ್ಣು ತೆರೆದನು. ಅಲ್ಲಿ ಫಸ್ಟ್ ಆತನನ್ನು ಯಾರನ್ನ ನೋಡ್ತಾ ಇದ್ದಾನೆ? ದೇವರನ್ನ ನೋಡ್ತಾ ಇದ್ದಾನೆ. ಅಲ್ಲೆಲುಯ್ಯ.
ಆದವನ ಹುಟ್ಟಿದ ಕೂಡಲೇ ಯಾರನ್ನ ನೋಡ್ತಾ ಇದ್ದಾನೆ ದೇವರನ್ನ ನೋಡ್ತಾ ಇದ್ದಾನೆ ಹಲ್ಲೆಲೂಯಾ ಕರ್ತನ ಪರಿಶುದ್ಧ ನಾಮಕ್ಕೆ ಸೋದರವಾಗಲಿ ಆದವನ ಶಿಶುವಾಗಿಲ್ಲ ಅದನ್ನ ಒಂದು ಸುಮಾರು 30 ರ ಪ್ರಾಯದಷ್ಟು ಕರ್ತನು ಆ ಒಂದು ಮಣ್ಣಿನ ಘಟಕವನ್ನು ನಿರ್ಮಾಣ ಮಾಡಿದಾನೆ ನಿರ್ಮಾಣ ಮಾಡಿದ ಕೂಡಲೇ ಅದರ ಒಳಗಡೆ ತನ್ನ ಉಸಿರನ್ನ ಊದುತ್ತಿದ್ದಾನೆ ಉಸಿರನ್ನ ಊದಿದ ಕೂಡಲೇ ಅದನ್ನ ಕಣ್ಣು ತೆರೆತಾ ಇದೆ ಕಣ್ಣು ತೆರೆದ ಕೂಡಲೇ ಅದು ಬೇರೆ ಏನನ್ನು ನೋಡಲಿಲ್ಲ ಯೇಸುವಿನ ಮುಖವನ್ನ ನೇರವಾಗಿ ನೋಡಿದನೆ ಎಲ್ಲಾ ಹಲ್ಲೆಲೂಯಾ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ನೀನು ನನ್ನ ಬಳಿ ಕೇಳಿದಾದ್ರೆ ನೀನು ಹುಟ್ಟಿದಾಗ ನೀನು ಯಾರ ಮುಖ ಫಸ್ಟ್ ನೋಡಿದೆ ಅಂತ ಅನ್ಕೊಂಡು ಒಂದ ನಾನು ಡಾಕ್ಟರ್ ಮುಖ ನೋಡಿರಬಹುದು ಇಲ್ಲ ಅಂತಂದ್ರೆ ನಮ್ಮನ್ನ ಜೊತೆ ನರ್ಸಸ್ ಯಾರಿದ್ದಾರೆ ಅಸಿಸ್ಟ್ ಮಾಡ್ತಾರೆ ಅವರನ್ನ ನೋಡಿರಬಹುದು ಅಥವಾ ಅಲ್ಲಿ ತಂದನು ನಾನು ಕಣ್ಣು ಮುಚ್ಚಿಕೊಂಡಿದ್ದೆ ಅಂತಂದ್ರೆ ಯಾರು ಗಂಡಮಗು ಆಯ್ತು ಅಂತ ಅನ್ಕೊಂಡು ಓಡೋಗಿ ತಗೊಂಡು ಹೋಗಿರ್ತಾರೋ ಅವರ ಮುಖ ನೋಡಿರ್ತೀನಿ ಇಲ್ಲ ಅಂತಂದ್ರೆ ಅಲ್ಲಿಂದನು ಜಾಸ್ತಿ ನಾನು ಕಣ್ಣು ತೆರೆಯಲಿಲ್ಲ ಏನಂದ್ರೆ ತೊಟ್ಟಲಲ್ಲಿ ತಂದ ಹಾಕಿದಂದ್ರೆ ಅಥವಾ ತಾಯಿಯ ಬದಿಯಲ್ಲಿ ನಿಲ್ಲಿಸಿದ ನಂತರ ನನ್ನ ತಾಯಿಯ ಮುಖವನ್ನು ನಾನು ನೋಡಿರ್ತೀನಿ ಹಲ್ಲೆಲೂಯಾ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಆದರೆ ಆದಾಮನ ಮೇಲೆ ಇಟ್ಟಂತ ಕೃಪೆಯನ್ನ ಗಮನಿಸಿರಿ ಆತನ ಕಣ್ಣು ತೆರೆದ ಕೂಡಲೇ ಭೂಮಿ ಆಕಾಶವನ್ನ ಸಮುದ್ರವನ್ನ ಒಣನೆಲವನ್ನ ಈ ಸಮಸ್ತವನ್ನ ಉಂಟು ಮಾಡಿದಂತ ಆ ದೇವರನ್ನ ಸೃಷ್ಟಿ ಕರ್ತನನ್ನ ಯೇಸು ಕ್ರಿಸ್ತನನ್ನ ಆತನ ನೋಡಿದನೆ ಹಲ್ಲೆಲೂಯಾ ಹಲ್ಲೆಲೂಯಾ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಆದರೆ ಕರ್ತನಿಗೆ ನೀನು ಕಣ್ಣು ಬಿಟ್ಟ ಕೂಡಲೇ ಡಾಕ್ಟರ್ ನ ನೋಡಬೇಕು ನರ್ಸ್ ನ ನೋಡಬೇಕು ಅದು ಯಾರು ನಿನ್ನನ್ನ ಓಡೋಗಿ ಗಂಡು ಮಗು ಅಂತ ಅನ್ಕೊಂಡು ಖುಷಿಯಲ್ಲಿ ಗುಣದಾಡರು ಅವರನ್ನ ನೋಡಬೇಕು ಅದು ನಿನ್ನ ತಾಯಿಯನ್ನ ನೋಡಬೇಕು ಅಂತ ಕರ್ತನ ಬಯಕೆ ಅಲ್ಲ ಆತನ ಬಯಕೆ ಏನಾಗಿತ್ತು ನೀನು ಹುಟ್ಟುವಾಗಲೂ ಕೂಡ ದೇವರನ್ನೇ ನೋಡಬೇಕೆಂಬ ಆಸೆ ಇತ್ತು ಹಲ್ಲೆಲೂಯಾ ಈ ಆಸೆಯನ್ನ ಯೇಸು ಕ್ರಿಸ್ತನ್ ತನ್ನ ಹೃದಯದಲ್ಲಿ ಇಟ್ಟುಕೊಂಡನು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಆತನ ಒಂದು ದಿವಸ ನಿರ್ಮಾಣ ಒಂದು ದಿವಸ ಈ ರೀತಿಯಲ್ಲಿ ನಿರ್ಧಾರ ಮಾಡ್ತಾರೆ ಹೌದು ಶಾರೀರಿಕವಾಗಿ ತಾಯಿಯಿಂದ ನನ್ನ ಮಕ್ಕಳು ಈ ಭೂಲೋಕಕ್ಕೆ ಹುಟ್ಟುತ್ತಾ ಇದ್ದಾರೆ ಆದರೆ ಆತ್ಮಿಕವಾಗಿ ಹುಟ್ಟುವಾಗ ಆ ತಿರುಗಿ ಹುಟ್ಟುವಾಗ ಅವರು ನನ್ನ ಮುಖವನ್ನ ನೋಡಬೇಕು ಹಲ್ಲೆಲೂಯಾ ಅದಕ್ಕೋಸ್ಕರವಾಗಿ ಎಲ್ಲರ ಒಂದು ಆ ಹೆಸರು ಎಲ್ಲರ ಒಂದು ಆ ಸಮಯ ಡೇಟ್ ನಿರ್ಣಯ ಆಯಿತು ಈ ದಿವಸ ಈ ಕ್ಷಣ ಈ ವ್ಯಕ್ತಿ ನಿನ್ನ ಬಳಿಗೆ ಬರ್ತಾರೆ ಯೇಸುವಿನ ವಿಚಾರವಾಗಿ ನಿನ್ನ ತಿರುಗ್ತಾರೆ ನಿನ್ನ ರಕ್ಷಣೆ ಹೊಂದಿಯ ರಕ್ಷಣೆ ಹೊಂದುವಾಗ ನಿನ್ನ ದೇವರನ್ನ ನೀನು ನೋಡ್ತೀಯ ಹಲ್ಲೆಲೂಯಾ ಆದಾಮನು ಯಾವ ರೀತಿಯಲ್ಲಿ ದೇವರನ್ನ ನೋಡಿದನೋ ಆದಾಮನು ಯಾವ ರೀತಿಯಲ್ಲಿ ದೇವರ ಆ ಮಹಾ ಒಂದು ಸೌಂದರ್ಯವನ್ನ ನೋಡಿದನೋ ದೇವರ ತಂದೆಯ ಒಂದು ಪ್ರೀತಿಯನ್ನು ಅನುಭವಿಸಿದನೋ ಅದೇ ಪ್ರೀತಿ ನೀನು ನೀನು ನಿನ್ನ ಕುಟುಂಬವು ಅನುಭವಿಸಬೇಕೆಂದು ಆತನು ಏನು ಮಾಡಿದನು ರಕ್ಷಣೆಯ ವಾಕ್ಯವನ್ನ ಮತ್ತು ತನ್ನ ಒಬ್ಬನೇ ಒಬ್ಬ ಮಗನನ್ನ ಆತನು ಈ ಲೋಕಕ್ಕೆ ಕೊಟ್ಟನು ಆ ಒಬ್ಬನೇ ಒಬ್ಬ ಮಗನು ಇಳಿದು ಬಂದು ತನ್ನನ್ನ ತನ್ನ ಯಜ್ಞವಾಗಿ ಸಮರ್ಪಿಸಿಕೊಂಡನು ಆತನ ರಕ್ತದ ಮುಖಾಂತರವಾಗಿ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟೆವು ಹಲ್ಲೆಲೂಯಾ ಯಾವ ಬಾಧ್ಯತೆಯನ್ನ ಸೈತಾನನು ನಮ್ಮಿಂದ ಕದ್ದುಕೊಂಡಿದ್ದನು ಯಾವ ಬಾಧ್ಯತೆ ಆದಾಮನಿಗೆ ಸಿಕ್ಕಿತ್ತೋ ಅದೇ ಬಾಧ್ಯತೆಯನ್ನ ಮತ್ತೆ ತಿರುಗಿ ಕರ್ತನು ನಮಗೆ ಕೊಟ್ಟನು ಹಲ್ಲೆಲೂಯಾ ಹಲ್ಲೆಲೂಯಾ ಆದ್ರೆ ಹೇಳ್ತಾ ಇದ್ದಾನೆ ಆದಾಮನಿಗೆ ಮಾತ್ರ ಕಣ್ಣು ತೆರೆದು ನಾನು ಕಾಣೋದು ಮಾತ್ರವಲ್ಲ ನೀನು ತಿರುಗಿ ಹುಟ್ಟುವಾಗ ನೀನು ಯಾವಾಗ ಯೇಸು ಕ್ರಿಸ್ತನ ಅಂಗೀಕಾರ ಮಾಡುತ್ತೀಯೋ ನೀನು ಯಾವಾಗ ಯೇಸು ಕ್ರಿಸ್ತನ ನನ್ನ ತಂದೆ ಅಪ್ಪ ಎಂದು ಕೂಗುತ್ತೀಯೋ ಆವಾಗ ನಾನು ನಿನಗೆ ಕಾಣುವವನಾಗಿದ್ದೇನೆ ಹಲ್ಲೆಲೂಯಾ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಬೇರೆ ನಾನು ರಕ್ಷಣೆ ಹೊಂದಿ ಸ್ವಲ್ಪ ದಿನಗಳಲ್ಲೇ ನನ್ನ ರಕ್ಷಣೆ ಸ್ಥಿರತೆ ಯಾವಾಗ ಆಯ್ತು ಅಂತ ನೋಡುವಾಗ ನನ್ನ ರಕ್ಷಣೆ ಸ್ಥಿರತೆ ಆದದ್ದು ದೀಕ್ಷಾ ಸ್ನಾನ ಹೊಂದಿದನಂತೆ ದೀಕ್ಷಾ ಸ್ನಾನ ಅಂದ್ರೆ ಏನಂತ ಗೊತ್ತಿಲ್ಲ ಕ್ರಿಸ್ತನು ಅಂದ್ರೆ ಮೊದಲಿಂದನೂ ನಾವಾಗ ಚಿಕ್ಕದಿಂದಲೂ ಕೂಡ ನಾವು ರೋಮನ್ ಕ್ಯಾಥೋಲಿಕ್ ಇದರಲ್ಲಿ ಸ್ಕೂಲಲ್ಲಿ ಹೋಗಿರೋದ್ರಿಂದ ಹಾಡುಗಳನ್ನು ಕೇಳ್ತಾ ಇದ್ವಿ ಯೇಸು ಕ್ರಿಸ್ತನನ್ನ ಒಂದು ಗೊಂಬೆ ಆಕಾರದಲ್ಲಿ ನೋಡ್ತಾ ಇದ್ವಿ ಅನೇಕ ಚಿತ್ರಗಳು ಆತನ ಪಟ್ಟಂತ ಪಾಡುಗಳನ್ನು ನೋಡ್ತಾ ಇದ್ವಿ ನಮಗೂ ಕೂಡ ಆ ಸಮಯದಲ್ಲಿ ಕೂತ್ಕೊಳ್ಳುವಾಗ ಕಣ್ಣೀರು ಬರ್ತಾ ಇತ್ತು ಒಬ್ಬ ವ್ಯಕ್ತಿಯನ್ನು ಇಷ್ಟೊಂದು ಹಿಂಸಿಸಿದ್ದಾರಲ್ಲ ಈತನ ಏನ್ ತಪ್ಪು ಮಾಡಿದ್ದಾನೆ ಏತ ಆದರೂ ಕೂಡ ಒಬ್ಬ ದೇವರಾಗಿರ್ಬೋದು ಮಹಾಪುರುಷ ಆಗಿರ್ಬೋದು ಪವಾಡ ಪುರುಷ ಆಗಿರ್ಬೋದು ಈತನ ಈ ರೀತಿ ಮಾಡಿದ್ದಾನೆ ಅಂದ್ರೆ ಈತನ ಮುಖಾಂತರವಾಗಿ ಅನೇಕ ಪವಾಡಗಳು ನಡೆಯಬಹುದು ನಾವು ಇವರ ಹತ್ರ ಪ್ರಾರ್ಥನೆ ಮಾಡಿ ಕೂತ್ಕೊಂಡು ಮೊಣಕಾಲೂರಿ ಯಾಕಂದ್ರೆ ಬಹಳ ಭಯಭಕ್ತಿಯಿಂದ ಅವರು ಮೊಣಕಾಲೂರಿ ನಾವು ಮೊಣಕಾಲು ನಮ್ಮಕ್ಕಿಂತ ಹೆಚ್ಚಾಗಿ ಅವರು ಶಾರೀರಿಕವಾಗಿ ಭಕ್ತಿಯನ್ನ ತೋರಿಸ್ತಾರೆ ಆತ್ಮಿಕವಾಗಿ ನಾವು ಭಕ್ತಿ ತೋರಿಸುತ್ತೆ
ಲೋಕದ ತಾನು ಕ್ರೈಸ್ತರು ಅಂತ ಹೇಳುವಂತ ಕ್ರೈಸ್ತರೇನು ಅವರ ಶಾರೀರಿಕವಾದ ಭಕ್ತಿಯನ್ನು ತೋರಿಸುವವರೇ ಭಕ್ತಿ ಅವರ ಭಕ್ತಿಯನ್ನು ನೋಡಿ ನಮ್ಮ ಒಳಗಡೆ ಏನು ಆ ಯಾರಾದರೂ ಬಂದು ನಮ್ಮನ್ನ ಕಾಪಾಡಲಪ್ಪ ಅನ್ನೋ ರೀತಿಯಲ್ಲಿ ನಾವು ಒಣಕಾಲೂರಿ ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಪ್ರಾರ್ಥನೆ ಮಾಡುವಾಗಲೂ ಕೂಡ ನನಗೆ ಗೊತ್ತಿಲ್ಲ ದೇವರು ಯಾವ ರೀತಿಯಲ್ಲಿ ನನ್ನನ್ನು ನೋಡಿದ್ದಾನೋ ಆದರೆ ದೇವರು ಒಂದು ದಿವಸವನ್ನ ನಿರ್ಣಯ ಮಾಡಿದನು ಒಂದು ಕ್ಷಣವನ್ನ ನಿರ್ಣಯ ಮಾಡಿದನು ಇವನನ್ನ ನಾನು ಕರೆದೇ ಕರ್ತೇನೆ ಯಾವ ಆದಿತ್ಯನಿಂದ ತಾಯಿಯ ಗರ್ಭದಲ್ಲಿ ಹುಟ್ಟುವಾಗ ಇನ್ನು ಕಳೆದುಕೊಂಡಿಯೋ ಒಂದು ದಿನ ನಾವು ಗಮನಿಸಿ ನನ್ನ ತಾಯಿಯ ಗರ್ಭದಲ್ಲಿ ಆತನ ಉಂಟು ಮಾಡುವಾಗ ನನ್ನ ಪಿಂಡವಾಗಿರುವಾಗ ಆತನು ನನ್ನನ್ನು ನೋಡಿದ್ದಾನೆ ಅಲ್ಲೆಲೂಯಾ ಆತನು ನನ್ನನ್ನು ನೋಡಿದ್ದಾನೆ ಆದ್ರೆ ನಾನು ಆತನನ್ನು ನೋಡಿಲ್ಲ ಯಾಕೆಂತಂದ್ರೆ ಆ ಹೊಟ್ಟೆ ಒಳಗಡೆ ಕತ್ತಲೆ ಇತ್ತು ಆ ಗರ್ಭದ ಒಳಗಡೆ ಕತ್ತಲೆ ಇತ್ತು ಅದಕ್ಕೋಸ್ಕರವಾಗಿ ನನಗೆ ನೋಡ್ಲಿಕ್ಕೆ ಸಾಧ್ಯವಾಗಲಿಲ್ಲ ಆದ್ರೆ ಆ ಬೆಳಕು ಪ್ರಿಯರೇ ಸುಮ್ಮನೆ ಇರಲಿಲ್ಲ 22 ವರ್ಷಗಳ ನಂತರ ಕರ್ತನು ಆ ಬೆಳಕನ್ನು ನನಗೆ ಅನುಗ್ರಹಿಸಿದನೆಂದರೆ ನಿಮ್ಮ ಜೀವನದಲ್ಲಿ ಕೂಡ ನಿಮ್ಮ ಒಂದು ರಕ್ಷಣೆಯ ಸಮಯದಲ್ಲಿ ಆತನ ಬೆಳಕು ಆತನು ಆತನ ಒಂದು ಆ ಆತನ ಒಂದು ಅನುಗ್ರಹ ನಿಮಗೆ ಪ್ರವೇಶವಾಯಿತು ಎಂದು ನಾವು ನೋಡುತ್ತೇವೆ ಹಲ್ಲೆಲೂಯಾ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅದಕ್ಕೆ ದೇವರ ವಾಕ್ಯ ಈ ರೀತಿಯಲ್ಲಿ ಇಲ್ಲಿ ಈ ರೀತಿಯಲ್ಲಿ ಹೇಳುತ್ತದೆ ಕರ್ತನ ಸಿಂಧ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸಿದ ಆ ವಾಕ್ಯವನ್ನ ಓದಿಕೊಳ್ಳೋಣ ಈ ಸಮಯದಲ್ಲಿ 12ನೇ ವಚನ ಯೋಹಾನನ ಸುವಾರ್ತೆ 1:12 ಯಾರು ಆತನ ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ನಾವು ಆದಾಮನನ್ನ ಲೂಕನ ಸುವಾರ್ತೆ ವಂಶಾವಳಿಯಲ್ಲಿ ನಾವು ಕೆಳಗಡೆ ನೋಡುವಾಗ ನಮಗೆ ಏನ್ ಕಾಣ್ತಾ ಇದೆ ಅಲ್ಲಿ ದೇವರ ಮಗನು ಎಂದು ಕೊನೆಗೆ ಬರುತ್ತೆ ಆತನು ದೇವರ ಮಗನಾಗಿಯೇ ಹುಟ್ಟಿದನೆ ನೋಡಿ ಆದ್ರೆ ನಾವು ಶಾರೀರಿಕವಾಗಿ ನೋಡುವಾಗ ದೇವರ ಮಗನಾಗಿ ನಾ ಮಕ್ಕಳಾಗಿ ಹುಟ್ಟಿಲ್ಲ ನಮಗೆ ರಕ್ಷಣೆ ಆಗುವ ನಾವು ದೇವರ ಮಕ್ಕಳಾಗ್ಲಿ ಅದಕ್ಕೋಸ್ಕರವಾಗಿ ದೇವರು ನೀನು ಯಾವ ಮನುಷ್ಯನ ಮಗನಲ್ಲ ಮಗಳಲ್ಲ ನೀನು ದೇವರಿಂದ ಹುಟ್ಟಿದವರು ಅನ್ನೋದನ್ನ ಸ್ಥಾಪಿಸುವುದಕ್ಕೋಸ್ಕರವಾಗಿ ಆತನು ಒಂದು ದಿನವನ್ನ ಒಂದು ಕ್ಷಣವನ್ನ ಗೊತ್ತು ಮಾಡಿ ನಿನ್ನ ಕೈ ಚಾಚಿ ಕರೆದನೆ ಅದರ ನಿಮಿತ್ತವಾಗಿ ಇವತ್ತಿನ ದಿವಸ ನಾವು ರಕ್ಷಣೆಯನ್ನು ಅನುಭವ ಮಾಡ್ತಾ ಇದ್ದೇವೆ ದೇವರು ಎಂದು ಕೂಡಲೇ ಯೇಸು ಎಂದು ಹೇಳ್ತೇವೆ ಅದೇ ರೀತಿಯಲ್ಲಿ ಆತನ ಕೃಪೆಗಾಗಿ ಅನುಗ್ರಹಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಇನ್ನೊಬ್ಬರಿಗೂ ಕೂಡ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಹಲ್ಲೆಲೂಯಾ ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಪ್ರಿಯರೇ ಯಾರು ಆತನನ್ನು ಅಂಗೀಕರಿಸಿದರು ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಯಾವ ಅಧಿಕಾರ ಯಾವ ಬಾಧ್ಯತೆ ಆದಾಮನಿಗಿತ್ತು ಅದೇ ಅಧಿಕಾರ ಅದೇ ಬಾಧ್ಯತೆ ಕರ್ತನು ನಿಲ್ಲಿರುವಂತ ಪ್ರತಿಯೊಬ್ಬರಿಗೂ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುವುದಾಗಲಿ ಸಭೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದವರೆಂದಿನ ನಾಮಕ್ಕೆ ಸ್ತೋತ್ರ ಕರ್ತನೆ ಕರ್ತನೆ ನಿನ್ನ ಮಕ್ಕಳಾಗುವ ಬಾಧ್ಯಸ್ಥತೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ನಿನ್ನ ಕುಟುಂಬದಲ್ಲಿ ನಮಗೆ ಸೇರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ನಿನ್ನ ವಂಶಾವಳಿಯಲ್ಲಿ ನಾವು ಕರ್ತನೆ ರಾಜ ಒಂದು ಬಾಧ್ಯತೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ನಿನ್ನ ಸ್ವಾಸ್ಥ್ಯವನ್ನು ಹೊಂದುವಂತ ವಾರಸುದಾರರಾಗಿ ನಮ್ಮನ್ನ ಇಟ್ಟಿರುವುದಕ್ಕಾಗಿ ಸ್ತೋತ್ರ ನಮಗೆ ಗೊತ್ತಿಲ್ಲ ಸ್ವಾಮಿ ನಾವು ಈ ಲೋಕದಲ್ಲಿ ನೀತಿವಂತರಾಗಿ ಜೀವಿಸಿ ನಂಬಿಗಸ್ತರಾಗಿ ಜೀವಿಸಿ ಈ ಲೋಕವನ್ನ ಬಿಟ್ಟು ಹೋಗುವಾಗ ಕರ್ತನೆ ಆ ಪರಲೋಕದ ಕರ್ತನೆ ಆ ಕರ್ತನೆ ರಾಜ ದ್ವಾರದ ಒಳಗಡೆ ಪ್ರವೇಶವಾಗುವಾಗ ನಿನ್ನ ರಾಜ್ಯವನ್ನು ನಾವು ನೋಡುವಾಗ ಕರ್ತನೆ ಅಲ್ಲಿರುವಂತ ಕರ್ತನೆ ರಾಜ ಆ ಒಂದು ದೃಶ್ಯವನ್ನು ನಾವು ನೋಡುವಾಗ ಕರ್ತನೆ ಇಲ್ಲಿರುವಂತ ಸಂತೋಷವನ್ನ ಇಲ್ಲಿರುವಂತ ಎಲ್ಲ ವಿಚಾರವನ್ನ ನಾವು ಮರೆಯುವವರಾಗಿದ್ದೇವೆ ಕರ್ತನೆ ರಾಜ ಅನೇಕ ಭಕ್ತರಿಗೆ ಈ ಲೋಕದಲ್ಲಿ ಇರುವಾಗಲೇ ಆ ಪರಲೋಕದ ಸಂತೋಷವನ್ನು ಕೊಟ್ಟಿದೆಯಲ್ಲ ಅವರು ಅದನ್ನು ಅನುಭವಿಸಿದಿರಲ್ಲ ಕರ್ತನೆ ಅದೇ ರೀತಿಯಲ್ಲಿ ಕರ್ತನೆ ನಾವು ಅದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಇವತ್ತಿನ ದಿವಸ ನಮ್ಮ ರಕ್ಷಣೆ ಅಮೂಲ್ಯವಾದದ್ದು ನಮ್ಮ ರಕ್ಷಣೆ ಕರ್ತನೆ ರಾಜ ಅದು ರಹಸ್ಯವಾಗಿ ನೀನು ನಮಗೆ ಕೊಟ್ಟಿದೀಯ ಕರ್ತನೆ ಅದು ಆಶ್ಚರ್ಯಕರವಾಗಿ ನಮಗೆ ಕೊಟ್ಟಿದೀಯ ಅದೃಶ್ಯಕರವಾಗಿ ನಮಗೆ ಕೊಟ್ಟಿದೀಯ ಅದಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ ಕರ್ತನೆ ಆ ರಕ್ಷಣೆಯನ್ನ ಕಾಪಾಡಿಕೊಳ್ಳುವಾಗ ನಮಗೆ ಸಹಾಯ ಮಾಡು ಕರ್ತನೆ ನಾವು ನಿನ್ನನ್ನು ತಂದೆ ಎಂದು ಕೂಗುವ ರೀತಿಯಲ್ಲಿ ಪ್ರತಿ ಎಲ್ಲಾ ಸಮಯದಲ್ಲೂ ಕೂಡ ಕರ್ತನೆ ತಂದೆ ಎಂದು ಕೂಗುವ ರೀತಿಯಲ್ಲಿ ನಮ್ಮನ್ನು ನಿನ್ನತಾನೆ ನಡೆಸು ಯಾವುದೇ ಕಾರಣಕ್ಕೂ ತಪ್ಪಿ ಹೋದ ಮಗನ ರೀತಿಯಲ್ಲಿ ನಾವು ಆಗದ ಹಾಗೆ ತಂದೆಯ ಸಹಾಯವಿಲ್ಲದೆ ತಂದೆಯ ಆಶ್ರಯವಿಲ್ಲದೆ ತಂದೆಯ ಒಂದು ಕರ್ತನೆ ತಂದೆಯ ಒಂದು ಮಾತುಗಳಿಗೆ ವಿಧೇಯರಾಗದೆ ಇರುವಂತ ಮಕ್ಕಳಾಗದಂತೆ ನಮ್ಮನ್ನು ನೀನು ತಾನೇ ನಡೆಸುವ ಯೇಸಪ್ಪ ನಿನ್ನ ರಕ್ಷಣೆ ಅಮೂಲ್ಯವಾಗಿದೆ ಅದನ್ನು ಕಾಪಾಡಿಕೊಳ್ಳುವ
ಸಹಾಯವಾಗಿ ಸಹಾಯ ಮಾಡು ಕರ್ತನೆ ನಿಮ್ಮ ರಕ್ಷಣೆಯನ್ನು ಕಳೆದುಕೊಳ್ಳುವಂತೆ ಮಾಡುವಂತ ಎಲ್ಲಾ ಸೈತಾನನ ಅಂಧಕಾರದ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕಾಯಿ ನಡೆಸು ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸುವಂತೆ ಕೊಡ್ತೇನೆ ಜೀವ ಉಳ್ಳ ತಂದೆ ಆಮೆನ್.